ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಸ್ವಾಭಿಮಾನಿ ಪಡೆಯಿಂದ ಕೃತಜ್ಞತಾ ಸಭೆ ನಡೆಸಲಾಗಿದೆ. ಮಂಡ್ಯದ ಮತದಾರರಿಗೆ ಕೃತಜ್ಞತೆಯನ್ನು ವಿಜಯಾನಂದ ಸಲ್ಲಿಸಿದ್ದಾರೆ. ಸ್ವಾಭಿಮಾನಿ ಪಡೆಯ ಪರಾಜಿತ ಅಭ್ಯರ್ಥಿ ವಿಜಯಾನಂದ ಈ ಒಂದು ಸಭೆಯನ್ನು ನಡೆಸಿದ್ದು ಚುನಾವಣೆಗೆ ಸಹಕರಿಸಿದ ಹಾಗೂ ಮತಕೊಟ್ಟು ಆಶೀರ್ವಾದ ಮಾಡಿದ ಎಲ್ಲರಿಗೂ ಧನ್ಯವಾದ. ಪ್ರತಿ ಗ್ರಾಮದಲ್ಲಿ ನನಗೆ ಅದ್ಧೂರಿಯಾಗಿ ಸ್ವಾಗತ ಕೊಟ್ಟಿದ್ದೀರಿ. ನಾನು ಸೋತಿಲ್ಲ, ನಿಮ್ಮ ಪ್ರೀತಿಯಲ್ಲಿ ಗೆದ್ದಿದ್ದೇನೆ, ನಿಮ್ಮ ಜೊತೆ ನಿರಂತರವಾಗಿ ಇರ್ತೇನೆ, ಕಷ್ಟ ಸುಖದಲ್ಲಿ ಭಾಗಿಯಾಗ್ತೇನೆ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ವಿಜಯಾನಂದ ಮನವಿ ಮಾಡಿಕೊಂಡ್ರು. ಈ ಸಭೆಯಲ್ಲಿ ಮಾಜಿ ಶಾಸಕ ಎಂ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್, ತಿಮ್ಮೇಗೌಡ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಸಮಸ್ತ ಸಿಬ್ಬಂದಿ ವರ್ಗದವರು, ಹಿಂದೆಯೇ ನಮ್ಮ ಸಿಬ್ಬಂದಿಯ ಹೋದವರು, ಸಮಸ್ತ ಸಿಬ್ಬಂದಿಯವರಿಗೆ ನಾನು ಆಭಾರಿಯನ್ನು ವ್ಯಕ್ತಪಡಿಸ್ತೇನೆ. ನಮ್ಮ ವಿದ್ಯಾರ್ಥಿಗಳು, ಹಿಂದೆ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿರೋರು, ಸುಮಾರು ನಮಗೆ ಅಮೇರಿಕ, ಲಂಡನ್, ಕೆನಡಾದಿಂದ ಫೋನ್ ಮಾಡಿದರು. ಸಮಸ್ತ PET ಸಂಸ್ಥೆಯ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳಿಗೆ ನಾನು ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ನಿಮ್ಮ ಎಫರ್ಟ್ಸ್ ಇಲ್ಲದೆ ನಾನು ಹೋಗಿ ರೀಚ್ ಆಗ್ತಿರಲಿಲ್ಲ. ಯಾರು ನನ್ನನ್ನು ಪಕ್ಷಾತೀತವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದೀರಾ, ಏನಿಲ್ಲ ಬಂದ ನಾವು ಒಂದು ಏನೂ ಕೊಡಿಸ್ತೇವೆ, ನೀರು ಕೊಡಿಸ್ತೇವೆ, ನಮ್ಮನ್ನು ಕಾಪಾಡಿದ್ದೀರಾ. ಇವತ್ತು ಕುಟುಂಬ ಕಷ್ಟದಲ್ಲಿದ್ರು ನಾನು ಗೆಲ್ಲದೇ ಇದ್ರು ನಮ್ಮ ಬೆನ್ನಿಂದ ನಿಂತಿದ್ದೀರಾ, ಮುಂದೆ ನೀವು ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ನಮ್ಮ ಮುಸ್ಲಿಂ ಕಾಲೋನಿ ಬಿಡಿ ಕಾರ್ಮಿಕರ ಕಾಲಲ್ಲಿ ಒಂದು ಮುಕ್ಕಾಲು ಗಂಟೆ ನಮ್ಮ ಫಯಾಜ್ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದ, ಅವನಿಗೂ ಥ್ಯಾಂಕ್ಸ್ ಹೇಳಬೇಕು. ವಿಶೇಷವಾಗಿ ನಮ್ಮ ಜೈಶಿಲಾಮ್ ಅವರು ಖರ್ಚು ಕಾಸು ಇರಿಸ್ಕೊಳ್ಳದೆ 15 ದಿವಸ ಸುಮಾರು ನಗರ ಪ್ರದೇಶ ಎಲ್ಲರೂ ಸುತ್ತಿದ್ದಾರೆ. ಜೈಶಿಲಾಮ್ ಅವರು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ರಾಜಕೀಯ ಗುರುಗಳಾದಂಥ ಶ್ರೀನಿವಾಸಣ್ಣ ಅವ್ರಿಗೆ, ಯೋಗೇಶ್ ಅಣ್ಣ ಅವ್ರಿಗೆ, ಮಾಲಿಂಗೇಗೌಡರಿಗೆ, ತಿಮ್ಮೇಗೌಡರಿಗೆ, ಲೋಕಣ್ಣ ಅವ್ರಿಗೆ ಎಲ್ಲ ವೇದಿಕೆ ಮೇಲೆ, ವೇದಿಕೆ ಮುಂಭಾಗ, ವಿಶೇಷವಾಗಿ ಮಾಧ್ಯಮ ಮಿತ್ರರು ನನಗೆಲ್ಲೂ ಕೈಬಿಡಲಿಲ್ಲ. ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಷ್ಟೇ ಕಷ್ಟ ಕಾಲದಿದ್ದಿದ್ರು ಹಿಂದೆ ಸರಿಯಲ್ಲ, ಕಾಸಿಲ್ಲದೆ ಇದ್ರು ಕೆಲಸ ಮಾಡೋ ತಾಕತ್ತು ಇದೆ, ಶಕ್ತಿ ಇದೆ, ಮಾಡ್ತೀನಿ. ಏನು ಕುಗ್ಗಕ್ಕೆ ಹೋಗಲ್ಲ, ಕುಗ್ಸ್ಬೋದು, ಏನು ಕುಗ್ಗಕ್ಕೆ ಹೋಗಲ್ಲ. ಯಾವುದೇ ಏನು ಡಿಸಿಷನ್ ಮಾಡಿಲ್ಲ, ನಿಮ್ಮನ್ನೆಲ್ಲನೂ ಸೇರಿಸಿ ಡಿಸಿಷನ್ ಮಾಡಿ ಮುಂದೆ ನಿಲ್ವೇನು ಅಂತ ತಿಳಿಸ್ತೀನಿ. ನಿಮ್ಮ ಜೊತೆ ನಾನಿರ್ತೀನಿ, ನನ್ನ ಜೊತೆ ನೀವಿರಿ. ಏನು ಮಾತು ಹೊರಟಿರ್ಬೋದು ಬೇರೆಯವ್ರು ಹೇಳ್ದಂಗೆ ದುರಾಂತರ ಅಂತ ಆಚೆಯವ್ರು ಹೇಳ್ದಂಗೆ ತಿಳ್ಕೊಂಡ್ರೆ ಬಹುತೇಕ ಮಂದಿ ನೋಡಿದ್ದೀರಾ. ಎಲ್ರಿಗೂ ನನ್ನ ಕಷ್ಟಕಾಲದಲ್ಲಿ ಏನು ತಾವು ಕೈ ಹಿಡಿದಿದ್ದೀರಾ, ಮತ್ತೊಮ್ಮೆ ತಮ್ಮೆಲ್ರಿಗೂ ಕೈ ಮುಗಿದು ನನ್ನ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಸಣ್ಣ ಭಾಷೆಯಲ್ಲಿ ಏನಾದರೂ ಬಿಟ್ಟು ಹೋಗಿದ್ರೆ ಬೇಜಾರು ಮಾಡ್ಕೊಬೇಡಿ. ಅವ್ರ ಬಾಳೆಹಳ್ಳಿ ಗೌರಿ ನೋಡ್ದಂಗೆ ಅರ್ಥ ಆಯಿತು. ದೀಪ ಹಚ್ಚಿಸ್ತಾಪ 1100 ದೀಪ ಹಚ್ಚಿಸ್ತಲ್ಲಿ ಎಷ್ಟು ನೀನು ದೀಪ 1000